ಕರ್ನಾಟಕದಲ್ಲಿ ಭಾರಿ ಇಳಿಕೆ ಕಂಡಿದೆ ಡೀಸೆಲ್ ದರ. ಬೆಲೆ ಇಳಿಕೆಯಿಂದಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ ಜನ. ಮಂಡ್ಯದಲ್ಲಿಂದು ಪೆಟ್ರೋಲ್ 107.42 ರೂಪಾಯಿ, ಡೀಸೆಲ್ 91.82 ರೂಪಾಯಿ. ಸಕ್ಕರೆ ನಾಡಿನ ಜನರಿಗೆ ಕೊಟ್ಟ ದೀಪಾವಳಿ ಗಿಫ್ಟ್ ಇದು. ಎಸ್ಎಲ್ನ ಸಂಪೂರ್ಣ ಚಿತ್ರಣ ನೀಡುತ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಕುಮಾರ್. ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸತತವಾಗಿ ಬೆಲೆ ಏರಿಕೆ ಕಂಡಿದಂತಹ ಡೀಸೆಲ್ ಹಾಗೂ ಪೆಟ್ರೋಲ್ಗಳ ಮೇಲಿನ ಸುಂಕವನ್ನು ಕಡಿತಗೊಳಿಸೋದ್ರ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜನತೆಗೆ ದೀಪಾವಳಿ ಗಿಫ್ಟ್ ಅನ್ನ ನೀಡಿದೆ. ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದಂತಹ ಜನರಿಗೆ ಇದೊಂದು ರೀತಿ ನಿಟ್ಟುಸಿರು ಬಿಟ್ಟಂಗಾಗಿರುವಂಥದ್ದು. ಹಾಗಾದ್ರೆ ಮಂಡ್ಯದಲ್ಲಿ ಯಾವ ರೀತಿ ದರ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ಮಂಡ್ಯ ನಗರದ ಪೆಟ್ರೋಲ್ ಬಂಕ್ನಲ್ಲಿ ನಾನಿರುವಂಥದ್ದು. ಇಲ್ಲಿ ಗಮನಿಸ್ಬೋದು, ವಾಹನ ಸವಾರರು ಬೆಳಗಿನಿಂದಲೇ ಕೂಡ ಪೆಟ್ರೋಲ್ ಬಂಕ್ಗೆ ಬಂದು ಪೆಟ್ರೋಲ್ ಹಾಕ್ಸ್ಕೊಳ್ತಾರುವಂತಹ ಚಿತ್ರಣವನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಅಂದರೆ ನಿನ್ನೆಯಷ್ಟೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಮೇಲಿನ ಸುಂಕವನ್ನು ಕಡಿತಗೊಳಿಸಿ ಜನರಿಗೆ ಒಂದು ದೀಪಾವಳಿ ಉಡುಗೊರೆಯನ್ನು ನೀಡಿತ್ತು. ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ 10 ರೂಪಾಯಿ ಸುಂಕವನ್ನು ಕಡಿತಗೊಳಿಸಿದರೆ ಪೆಟ್ರೋಲ್ ಮೇಲೆ 5 ರೂಪಾಯಿ ಸುಂಕವನ್ನು ಕಡಿತಗೊಳಿಸಿ ಒಂದು ರೀತಿ ದೀಪಾವಳಿಯ ಉಡುಗೊರೆಯನ್ನೇ ನೀಡಿರುವಂಥದ್ದು. ಅಂದರೆ ನಿನ್ನೆ ಪೆಟ್ರೋಲ್ನ ದರ 113.71 ಪೈಸೆ ಇತ್ತು, ಆದರೆ ಇವತ್ತು 107.42 ರೂಪಾಯಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಡೀಸೆಲನ್ನು ಗಮನಿಸಿದ್ರೆ ನಿನ್ನೆ ದರ 104.30 ರೂಪಾಯಿ ಇತ್ತು, ಇವತ್ತು 91.82 ರೂಪಾಯಿ ಆಗಿರುವಂಥದ್ದು. ಅಂದರೆ ನಿನ್ನೆಗೂ ಇವತ್ತಿಗೂ 13 ರೂಪಾಯಿ, ಬರೋಬ್ಬರಿ 13 ರೂಪಾಯಿ ಕಡಿಮೆ ಆಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು ಡೀಸೆಲ್ನಲ್ಲಿ. ಇನ್ನು ಪೆಟ್ರೋಲ್ನಲ್ಲಿ 6 ರೂಪಾಯಿ ಕಡಿಮೆ ಆಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುವಂಥದ್ದು. ಅಂದರೆ ಕೇಂದ್ರ ಸರ್ಕಾರದ ಘೋಷಣೆ ಬಳಿಕ ರಾಜ್ಯ ಸರ್ಕಾರವು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕವನ್ನು ಕಡಿತಗೊಳಿಸಿರುವಂಥದ್ದು. ಅಂದರೆ ತಲಾ 7 ರೂಪಾಯಿ ಅನ್ನು ಕಡಿತಗೊಳಿಸಿರುವಂಥದ್ದು. ಅಂದರೆ ಇದು ಇವತ್ತು ಸಂಜೆಯಿಂದ ಅಪ್ಲೈ ಆಗೋದ್ರಿಂದ ಕೇವಲ ಇವತ್ತು ಪೆಟ್ರೋಲ್ ಮೇಲಿನ ದರ 6 ರೂಪಾಯಿ ಕಡಿಮೆ ಆಗಿರುವಂಥದ್ದು, ಡೀಸೆಲ್ ಮೇಲೆ 13 ರೂಪಾಯಿ ಅಷ್ಟು ದರ ಕಡಿಮೆ ಆಗಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿರುವಂಥದ್ದು. ಅಂದರೆ ಕೇಂದ್ರ ಸರ್ಕಾರ ಕೂಡ 10 ರೂಪಾಯಿ ಸುಂಕವನ್ನು ಕಡಿತ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಇಲ್ಲಿ ಅಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜು ಮತ್ತು ವಿವಿಧ ತೆರಿಗೆಗಳಲ್ಲೂ ಕೂಡ ಕಡಿಮೆ ಆಗಿರೋದ್ರಿಂದ ಬರೋಬ್ಬರಿ 13 ರೂಪಾಯಿ ಅಷ್ಟು ದರ ಡೀಸೆಲ್ ಮೇಲೆ ಕಡಿಮೆ ಆಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುವಂಥದ್ದು. ಅಂದರೆ ನಿರಂತರ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದಂತಹ ವಾಹನ ಸವಾರನಿದ್ದರು ಈ ಸರ್ಕಾರಗಳ ಒಂದಷ್ಟು ಘೋಷಣೆಗಳಿಂದ ಒಂದು ರೀತಿ ನಿಟ್ಟುಸು ಬಿಟ್ಟಂಗೆ ಕಾಣ್ತಾ ಇರುವಂಥದ್ದು. ಬಹಳ ಸಮಾಧಾನಕರವಾಗಿ ಇವತ್ತು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇರುವಂಥ ಚಿತ್ರಣಗಳನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುವಂಥದ್ದು. ನಾನು ಒಂದಷ್ಟು ಗ್ರಾಹಕರನ್ನು ಮಾತಾಡಿಸುವಂಥ ಕೆಲಸ ಮಾಡ್ತೀನಿ ಸರ್. ನಮಸ್ತೆ. ನಿರಂತರವಾಗಿ ಬೆಲೆ ಏರಿಕೆ ಆಗಿತ್ತು, ಈಗ ದೀಪಾವಳಿ ಗಿಫ್ಟ್ ಅಂತೇಳಿ ಒಂದಷ್ಟು ತೆರಿಗೆಗಳನ್ನ ಕಡಿಮೆ ಮಾಡಿದ್ದಾರೆ ಸರ್, ಏನಿಸುತ್ತೆ ಸರ್? ಈಗ ಮಾಡಿದ್ದಾರೆ, ಈಗ ನಮಗೆ ಅಂದರೆ ಅನುಕೂಲಕ್ಕಾಗಿ ಇನ್ನೂ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಜಾಸ್ತಿ ಆಗಿರಲಿಲ್ಲ ಯಾವತ್ತೂ ನಾವು ನೋಡ್ತೋಳಿಂದ, ಈಗ ಜಾಸ್ತಿ ಆಗಿದೆ, ಇನ್ನೂ ಸಿ ಕಮ್ಮಿ ಆದರೆ ಒಳ್ಳೆಯದು. ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ರಾಜ್ಯ ಸರ್ಕಾರವು ಕೂಡ ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕ ಕಡಿಮೆ ಮಾಡಿರುವಂಥದ್ದು ಇವತ್ತು ಸಂಜೆಯಿಂದ ಅಪ್ಲೈ ಆಗ್ತಾ ಇದೆ, ಏನನ್ಸುತ್ತೆ ಸರ್? ಸರ್, ಇದು ನಿರಂತರನ ಇಲ್ಲ ತಾತ್ಕಾಲಿಕನ ಸರ್? ಇದು ಇದು ನಿರಂತರ ಆದರೆ ಒಳ್ಳೆಯದು, ಯಾಕೆಂದರೆ ಈ ಥರ ಶುಂಕ ಎಲ್ಲೂ ಹೊರಗಡೆ ಎಲ್ಲೂ ಕೇಳಿಲ್ಲ. ಇಲ್ಲಿ ಸ್ಟೇಟ್ದೇ ಜಾಸ್ತಿ ಶುಂಕ ಇದೆ, ಅದರಿಂದ ಇದನ್ನು ಭಾಳ ಇನ್ನೂ ಕಮ್ಮಿ ಮಾಡೋದನ್ನೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇಷ್ಟಕ್ಕೆ ಮಾತ್ರ ತಾತ್ಕಾಲಿಕವಾಗಿ ಈ ಬೆಲೆ ಕಡಿಮೆ ಮಾಡಿರುವಂಥದ್ದು ನಿಲ್ಲಬಾರ್ದು, ಅಂದರೆ ಮುಂದೆಯೂ ಕೂಡ ಇನ್ನಷ್ಟು ಕಡಿಮೆ ಮಾಡಬೇಕು ಅನ್ನುವಂತಹ ಮನವಿಯನ್ನು ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾ ನೆಟ್ ಸುವರ್ಣ ಮಂಡ್ಯ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.